ರಾಜ್ಯ ರಾಜಕೀಯದಲ್ಲಿ ಚುನಾವಣಾ ಚದರಂಗದಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಶತಾಯ ಗತಾಯ ಗೆಲುವಿನ ಹಾದಿ ಹಿಡಿದಿರುವ ಅಭ್ಯರ್ಥಿಗಳು ಮತದಾರರ ಮನ ಸೆಳೆಯಲು ಗಿಫ್ಟ್ ಪಾಲಿಟಿಕ್ಸ್ ನ ಮೊರೆ ಹೋಗ್ತಿದ್ದಾರೆ. ಸಿರೆ ಕುಕ್ಕರ್ ಟಿವಿ ಅಂತ ಹತ್ತು ಹಲವು ಆಸೆಗಳನ್ನ ಮತದಾರ ಪ್ರಭುವಿನ ಮುಂದಿಟ್ಟು ಮತಬುಟ್ಟಿಯನ್ನ ಭದ್ರಗೊಳಿಸಿಕೊಳ್ಳೋದಕ್ಕೆ ಅಣಿಯಾಗಿದ್ದಾರೆ. ಹೀಗೆ ಮತದಾರರ ಮನೆ ಸೇರಬೇಕಿದ್ದ ಕೋಟಿ ಕೋಟಿ ಗಿಫ್ಟ್ಗಳಿಗೆ ಸದ್ಯ ಜಿಎಸ್ಟಿ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಜಿಎಸ್ಟಿ ಅಧಿಕಾರಿಗಳಿಂದ ಮೂರು ಕೋಟಿ ಮೊತ್ತದ ಗಿಫ್ಟ್ ಸೀಸ್. ಚುನಾವಣೆಯ ಹೊತ್ತಲ್ಲೇ ಜಿಎಸ್ಟಿ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಶಾಲೆಯ ಹಿಂಬದಿಯ ಗೋಡನಲ್ಲಿದ್ದ ಮೂರು ಕೋಟಿ ಮೊತ್ತದ ಕುಕ್ಕರ್ ಗಡಿಯಾರ ಹಾಗೂ ಪಾತ್ರಗಳನ್ನು ಜಿಎಸ್ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ವಸ್ತುಗಳನ್ನು ಮತದಾರರಿಗೆ ಹಂಚುವ ಉದ್ದೇಶದಿಂದ ಗೋದಾಮಿನಲ್ಲಿ ಸಂಗ್ರಹಿಸಿಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಬ್ಯಾಟರಾಯನಪುರದ ಬಿಜೆಪಿ ನಾಯಕ ಮುನೇಂದ್ರ ಕುಮಾರ್ಗೆ ಸೇರಿದ ವಸ್ತುಗಳು ಇವು ಅಂತ ಹೇಳಲಾಗ್ತಾ ಇದ್ದು, ಮೂರು ಗೋಡೌನ್ಗಳನ್ನು ಸೀಲ್ ಮಾಡಿ ಜಿಎಸ್ಟಿ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಒಟ್ಟಲ್ಲಿ ಮತದಾರರ ಮನೆ ಸೇರಬೇಕಿದ್ದ ಗಿಫ್ಟ್ಗಳು ಜಿಎಸ್ಟಿ ಅಧಿಕಾರಿಗಳು ವಶವಾಗಿರೋದು ಅಭ್ಯರ್ಥಿಗಳಲ್ಲಿ ನಿರಾಸೆ ಮೂಡಿಸಿದೆ. ಇನ್ನು ಅದು ಯಾವ್ಯಾವ ಗೋಡನ್ನಲ್ಲಿ ಎಷ್ಟೆಷ್ಟು ಕೋಟಿ ಮೊತ್ತದ ಗಿಫ್ಟ್ ಅಡಗಿದೆ ಅಂತ ಅಧಿಕಾರಿಗಳೇ ಪತ್ತೆ ಹಚ್ಚಬೇಕಿದೆ. ಅಂಕಿತಾ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಐಟಿಬಿಟಿ ಉದ್ಯೋಗಿಗಳ ಬಹುದಿನದ ಕನಸು ಕೊನೆಗೂ ಈಡೇರಿದೆ. ವೈಟ್ಫೀಲ್ಡ್ ಕೆಆರ್ಪುರವರೆಗಿನ ಮೆಟ್ರೋ ರೈಲು ಸಂಚಾರ ಇಂದಿನಿಂದ ಆರಂಭವಾಗಿದೆ. ಸದಾ ಸಂಚಾರ ದಟ್ಟಣೆಯಿಂದ ಕೂಡಿರುವ ಈ ಮಾರ್ಗದಲ್ಲಿ ಮೆಟ್ರೋ ರೈಲಿನ ಸವಾರಿ ಶುರುವಾಗಿದೆ. ಇದರಿಂದ ಐಟಿ ಉದ್ಯೋಗಿಗಳು, ಈ ಭಾಗದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೆಆರ್ಪುರಂ ವೈಟ್ಫೀಲ್ಡ್ ಮೆಟ್ರೋ ಸಂಚಾರಕ್ಕೆ ಚಾಲನೆ ನೀಡಿದ್ರು. ಇದು ಸುತ್ತಮುತ್ತ ಇರುವ ಜನರಿಗೆ ಸಹಕಾರಿಯಾಗಿದೆ. ಅದರಲ್ಲೂ ವೈಟ್ಫೀಲ್ಡ್ ಕೆಆರ್ಪುರಂ ಕಡೆ ಬಹಳಷ್ಟು ಐಟಿಬಿಟಿ ಕಂಪನಿಗಳಿದ್ದು ಯಾವಾಗಲೂ ಹೆವಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಹೀಗಾಗಿ ನಿನ್ನೆಯಿಂದ ಆರಂಭವಾಗಿರೋ ಮೆಟ್ರೋ ಹೇಗಿದೆ ಅಂತ ನೋಡೋಕೆ, ಫೀಲ್ ಮಾಡೋಕೆ ಸುತ್ತಮುತ್ತಲಿನ ಜನ ಮೆಟ್ರೋದಲ್ಲಿ ಸಂಚಾರ ಬೆಳೆಸಿದ್ರು. ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಅಂತೂ ಡೆಫಿನೆಟ್ಲಿ ಸೇವ್ ಆಗುತ್ತೆ. ಆ್ಯಂಡ್ ಪ್ಲಸ್ ಅಡ್ವಾಂಟೇಜ್ ಇನ್ನೇನಂದರೆ ಆ ರಶ್ಶು, ಆಮೇಲೆ ಎಲ್ಲ ಕಡೆ ನಿಂತ್ಕೊಂಡು ಬಸ್ಸು, ಆ ಟ್ರಾಫಿಕ್ದಿಂದ ಉಳಿದಿರೋ ಟೈಮು ಮನೆಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸ್ಪೆಷಲಿ ನಾವು ಟೆಕ್ ಅವ್ರಿಗೆ ಇವಾಗ ಆಫೀಸಲ್ಲಿ ಇಡೀ ದಿನ ಕೆಲಸ ಮಾಡ್ಕೊಂಡು ಬರ್ತೀವಿ ಆ ಎ ಸಿ ರೂಮಲ್ಲಿ ಕುತ್ಕೊಂಡು, ಅಲ್ಲಿಂದ ತಿರ್ಗಾ ಬಸ್ ಹತ್ಕೊಂಡು ಬರಬೇಕಂದ್ರೆ, ಫಾರ್ ಎಕ್ಸಾಂಪಲ್ ವಿಧಾನಸೌಧದಿಂದ ಬರಬೇಕಾದ್ರೆ ಬಸ್ಸಲ್ಲಿ ಎಷ್ಟೋ ಟೈಮ್ ಆಗುತ್ತೆ, ಅಟ್ಲೀಸ್ಟ್ 2 hours ತೊಗೊಳುತ್ತೆ, 2 hours 3 hours ತೊಗೊಳುತ್ತೆ. ಬೈಪ್ನಲ್ಲಿಗೆ ಬಂದು ತಿರ್ಗಾ ಅಲ್ಲಿಂದ ಡೈರೆಕ್ಟ್ ಮೆಟ್ರೋ ಬಸ್ ಮಾಡಿದ್ರೆ ತಿರ್ಗಾ ಕೇರ್ಪುರಯಿಂದ ಇಲ್ಲಿ ಒಂದು ಅರ್ಧ ಗಂಟೆ, ಆಲ್ಮೋಸ್ಟ್ 1 hour ಎಕ್ಸ್ಟ್ರಾ ಸೇವ್ ಆಗುತ್ತೆ. ಸೊ ಐ ಥಿಂಕ್ ಇಟ್ ಇಸ್ ವೆರಿ ಯೂಸ್ಫುಲ್, ಸಖತ್ ಯೂಸ್ಫುಲ್. ಇಂದು ಬೆಳಗ್ಗೆ 7 ಗಂಟೆಯಿಂದ ವೈಟ್ಫೀಲ್ಡ್ ಮತ್ತು ಕೆಆರ್ಪುರಂ ನಡುವಿನ ರೈಲು ಕಾರ್ಯಾಚರಣೆ ಆರಂಭಿಸಲಾಗಿದೆ. ಕೊನೆಯ ರೈಲು ಎರಡೂ ನಿಲ್ದಾಣಗಳಿಂದ ರಾತ್ರಿ 11 ಗಂಟೆಗೆ ಹೊರಡಲಿವೆ. ನಾಳೆಯಿಂದ ಬೆಳಗ್ಗೆ 5 ಗಂಟೆಯಿಂದಲೇ ಕಾರ್ಯಾಚರಣೆ ಆರಂಭವಾಗಲಿದೆ. ಒಟ್ಟು 4,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರೈಲು ಮಾರ್ಗ ನಿರ್ಮಾಣವಾಗಿದ್ದು 13.71 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಲಿದೆ. ಆದರೆ ಬೈಯಪ್ಪನಹಳ್ಳಿಯಿಂದ ಕೆಆರ್ಪುರಂವರೆಗೆ ಮೆಟ್ರೋ ಮಾರ್ಗದ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಸಾರ್ವಜನಿಕರು ಕೆಂಗೇರಿಯಿಂದ ವೈಟ್ಫೀಲ್ಡ್ವರೆಗೆ ಸಂಚರಿಸಲು ಸಾಧ್ಯವಾಗ್ತಿಲ್ಲ. ಬೈಯಪ್ಪನಹಳ್ಳಿ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಕೆಆರ್ಪುರಂವರೆಗೆ ಬಸ್, ಆಟೋ ಅಥವಾ ಟ್ಯಾಕ್ಸಿಯಲ್ಲಿ ಸಂಚರಿಸಬೇಕು. ಅಲ್ಲಿಂದ ಮೆಟ್ರೋ ರೈಲು ಏರಬೇಕಾಗಿದೆ. ಹೀಗಾಗಿ 195 ಬಸ್ಗಳನ್ನು ಈ ಮಾರ್ಗದಲ್ಲಿ ಫೀಡರ್ ಸೇವೆಯಾಗಿ ಬಿಎಂಟಿಸಿ ಒದಗಿಸಿದೆ. ಒಟ್ಟಿನಲ್ಲಿ ಈ ಮಾರ್ಗದಲ್ಲಿ ಮೆಟ್ರೋ ಆರಂಭವಾಗಿರೋದು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡೋದ್ರಲ್ಲಿ ಸಂಶಯವಿಲ್ಲ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ಹೋತ್ಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನೋ ತರ ನೀವು ನನ್ನನ್ನ ಮರೆತ್ರು ನಾ ನಿಮ್ಮನ್ನ ಮರೆಯಲ್ಲ ಅಂತ ಕೊರೋನಾ ಆಗಾಗ ಬಂದು ನೆನಪಿಸ್ತಾನೇ ಇರುತ್ತೆ. ಇದೀಗ ಮತ್ತೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ದೇಶದಲ್ಲಿ ಮತ್ತೆ ಕೋವಿಡ್ ಕೇಸ್ ಹೆಚ್ಚಾಗ್ತಿರೋ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕೋವಿಡ್ನ ತುರ್ತು ಸನ್ನದ್ಧತೆಯ ಅಡಿಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಮಾಕ್ ಡ್ರಿಲ್ಗೆ ಮುಂದಾಗಿದೆ.
ಏಪ್ರಿಲ್ 10-11 ದೇಶಾದ್ಯಂತ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅಣಕು ಪ್ರದರ್ಶನಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಈ ಬಗ್ಗೆ ಚರ್ಚಿಸಲು ಮಾರ್ಚ್ 27ಕ್ಕೆ ಕೇಂದ್ರ ಆರೋಗ್ಯ ಇಲಾಖೆ ಎಲ್ಲಾ ರಾಜ್ಯಗಳ ಆರೋಗ್ಯ ಇಲಾಖೆಯ ಮುಖ್ಯಸ್ಥರನ್ನ ವರ್ಚುವಲ್ ಮೂಲಕ ಸಭೆ ಕರೆದಿದೆ. ಇನ್ನು ಈ ಅಣಕು ಡ್ರಿಲ್ನಲ್ಲಿ ಆರೋಗ್ಯ ಸೌಲಭ್ಯಗಳ ಲಭ್ಯತೆ, ಹಾಸಿಗೆಗಳ ಸಾಮರ್ಥ್ಯ, ವೈದ್ಯರು, ದಾದಿಯರು ಮತ್ತು ಅರೆವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಮಾನವ ಸಂಪನ್ಮೂಲಗಳ ಲಭ್ಯತೆ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಅಲ್ಲದೆ ತಾಂತ್ರಿಕ ಮತ್ತು ಜೀವ ಬೆಂಬಲ ಸೌಲಭ್ಯಗಳೊಂದಿಗೆ ಆಂಬ್ಯುಲೆನ್ಸ್, ವೈದ್ಯಕೀಯ ಆಮ್ಲಜನಕದ ಲಭ್ಯತೆಯ ತಯಾರಿ ಬಗ್ಗೆ ಅಣಕು ಡ್ರಿಲ್ ನಡೆಯಲಿದೆ. ಇನ್ನು ಆರೋಗ್ಯ ಇಲಾಖೆ ಜೊತೆ ಜನಸಾಮಾನ್ಯರು ಕೂಡ ಕೈಜೋಡಿಸಬೇಕಿದೆ. ಜನರು ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಮಾಸ್ಕ್ ಧರಿಸುವ ಜೊತೆಗೆ ಕೋವಿಡ್ ನಿಯಮಗಳನ್ನ ಪಾಲಿಸಿ. ಇದುವೇ ನ್ಯೂಸ್ ಫಸ್ಟ್ ಕಳಕಳಿ. ನ್ಯೂಸ್ ಫಸ್ಟ್ ಬ್ಯೂರೋ. ರಾಜ್ಯದಲ್ಲಿ ಚುನಾವಣಾ ಕಾವು ಏರತೊಡಗಿದೆ. ಮತದಾರನ ಮತ ಗೆಲ್ಲಲು ಒಂದ್ಕಡೆ ಪಕ್ಷಗಳು, ಇನ್ನೊಂದ್ಕಡೆ ಟಿಕೆಟ್ ಆಕಾಂಕ್ಷಿಗಳು, ಮತ್ತೊಂದ್ಕಡೆ ಅಭ್ಯರ್ಥಿಗಳು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ಮಿಕ್ಸಿ, ಕುಕ್ಕರ್, ಟಿವಿ, ಫ್ಯಾನ್ ಹಾಗೂ ಝಣಝುಣ ಕಾಂಚಾಣ ಎಲ್ಲವೂ ಮತದಾರನ ಮನೆ ಸೇರಲು ನಾ ಮುಂದು ತಾ ಮುಂದು ಅಂತ ಸ್ಪರ್ಧೆಗಿಳಿದಿವೆ. ಇವೆಲ್ಲ ಆಮಿಷಗಳಿಗೂ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಮತದಾರನ ಮತದ ಮೇಲೆ ರಾಜಕಾರಣಿಗಳ ವಕ್ರ ದೃಷ್ಟಿ ಬಿದ್ದಿದೆ. ಏನಾದರೂ ಮಾಡಿ ಗೆಲ್ಲಲೇಬೇಕು ಎಂದು ಹಠಕ್ಕೆ ಬಿದ್ದಿರುವ ರಾಜಕಾರಣಿಗಳು ವಾಮ ಮಾರ್ಗವನ್ನ ಕೂಡ ಆಯ್ಕೆ ಮಾಡಿಕೊಂಡಾಗಿದೆ. ಆ ವಾಮ ಮಾರ್ಗ ಏನು ಅನ್ನೋದು ನಿಮಗೂ ಗೊತ್ತು ಬಿಡಿ. ಅದೇ ಆಮಿಷ ಕಣ್ರಿ. ನಡು ಬೀದಿಯಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ ಗೃಹಪಯೋಗಿ ವಸ್ತುಗಳ ನರ್ತನ ಈಗಾಗಲೇ ಶುರುವಾಗಿದೆ. ಆ ರೀತಿಯ ಆಮಿಷಗಳಿಗೆ ಬ್ರೇಕ್ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ಬೆಂಗಳೂರು ನಗರ ಮತ್ತು ಹೊರವಲಯದಲ್ಲಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನು ಹಾಕಿದ್ದಾರೆ. ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆ ಮಾಡುತ್ತಿದ್ದಾರೆ. ನಗರದಾದ್ಯಂತ ಬೈಕ್, ಕಾರು, ಆಟೋ, ಲಾರಿ ಸೇರಿದಂತೆ ಎಲ್ಲಾ ವಾಹನಗಳ ಪರಿಶೀಲನೆ ಬಿರುಸಾಗಿದೆ. ಚುನಾವಣೆಗೆ ಅಕ್ರಮವಾಗಿ ಹಣ, ಮದ್ಯ, ಗಿಫ್ಟ್ ಸೇರಿದಂತೆ ಅನುಮಾನಾಸ್ಪದ ವಸ್ತುಗಳ ಬಗ್ಗೆ ತೀವ್ರ ನಿಗಾ ಇಟ್ಟಿದ್ದಾರೆ. ಎರಡು ಲಕ್ಷಕ್ಕೂ ಅಧಿಕ ನಗದು ಸಾಗಾಟ ಮಾಡುವಂತಿಲ್ಲ. 2 ಲೀಟರ್ಗೂ ಹೆಚ್ಚು ಮದ್ಯವನ್ನ ವಾಹನಗಳಲ್ಲಿ ಕೊಂಡೊಯ್ಯುವಂತಿಲ್ಲ. ಆಟೋ ಅಥವಾ ಲಾರಿಗಳಲ್ಲಿ ಕುಕ್ಕರ್, ಸೀರೆ, ಪಂಚೆ, ಮಿಕ್ಸಿ ಇವೆಲ್ಲವನ್ನು ದಾಖಲೆ ಇಲ್ಲದೆ ಅಥವಾ ಯಾರದ್ದೋ ನಾಯಕನ ಭಾವಚಿತ್ರವಿದ್ದು ಸಾಗಾಟ ಮಾಡಿದ್ರೆ ಅದನ್ನ ಸೀಸ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಒಂದ್ ವೇಳೆ ದೊಡ್ಡ ಮಟ್ಟದ ಹಣ, ವಸ್ತುಗಳು ಸಾಗಾಟ ಮಾಡಿದ್ರೆ ಸೂಕ್ತ ದಾಖಲೆ ನೀಡಬೇಕು, ಇಲ್ಲವಾದ್ರೆ ಪೊಲೀಸರು ಜಪ್ತಿ ಮಾಡುವುದು ಗ್ಯಾರಂಟಿ. ಒಟ್ಟಿನಲ್ಲಿ ಈ ನಿಯಮ ರಾಜಕಾರಣಿಗಳಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಇದು ಸಾರ್ವಜನಿಕರಿಗೂ ಅನ್ವಯಿಸುತ್ತೆ. ಈ ಹಿನ್ನೆಲೆ ಯಾವುದೇ ಆಸ್ತಿ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡುವುದು ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿ ಕೂಡ ಹೌದು. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ಸಾಲಾಗಿ ನಿಂತಿರೋ ನವನವೀನ ದ್ವಿಚಕ್ರ ವಾಹನಗಳು, ಜೋಡಿಸಿಟ್ಟಿರೋ ಹತ್ತಾರು ಹೊಲಿಗೆ ಯಂತ್ರಗಳು, ಯಾವುದಪ್ಪ ಈ ಶೋರೂಮ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಯಾವ ಶೋರೂಮ್ನ ದೃಶ್ಯವೂ ಅಲ್ಲ, ಬದಲಾಗಿ ಫಲಾನುಭವಿಗಳಿಗೆ ವಿತರಿಸಲು ಸಜ್ಜಾಗಿರೋ ಉಪಕರಣಗಳು. ಅಷ್ಟಕ್ಕೂ ಇಂತಹದೊಂದು ಅದ್ಭುತ ಕಾರ್ಯಕ್ರಮದ ಮೂಲಕ ಜನರ ಮೆಚ್ಚುಗೆಗೆ ಕಾರಣವಾಗಿರೋದು ಸಚಿವ ಅಶ್ವಥ್ ನಾರಾಯಣ್. ಚುನಾವಣೆ ಸಮೀಪವಿದ್ರೂ ಪ್ರಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಅಶ್ವಥ್ ನಾರಾಯಣ್ ಕ್ಷೇತ್ರದ ಜನತೆಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಲ್ಲೇಶ್ವರಂ ಕ್ಷೇತ್ರದ ಜನರ ಅಭಿಲಾಷೆಯನ್ನ ಈಡೇರಿಸುವ ಮೂಲಕ ಜನರಿಗೆ ಮತ್ತಷ್ಟು ಹತ್ತಿರವಾಗಿದ್ದಾರೆ. ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಅಶ್ವಥ್ ಮೆಚ್ಚುಗೆಯ ಕಾರ್ಯ. ಮಲ್ಲೇಶ್ವರಂನ ರೋಟರಿ ಹಾಲ್ ಬಳಿ ಇರುವ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಉಚಿತ ಹೊಲಿಗೆ ಯಂತ್ರ ಮತ್ತು ದ್ವಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಿಬಿಎಂಪಿಯ ಕಲ್ಯಾಣ ಯೋಜನೆ ಅಡಿಯಲ್ಲಿ ತರಬೇತಿ ಪಡೆದ ಅರ್ಹ ಫಲಾನುಭವಿಗಳಿಗೆ ಸುಮಾರು 250 ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು.
ಹೊಲಿಗೆ ಯಂತ್ರಗಳನ್ನು ಪಡೆದ ಮಹಿಳೆಯರು ಅಶ್ವಥ್ ನಾರಾಯಣ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾನು ಡಾಕ್ಟರ್ ಅಶ್ವಥ್ ನಾರಾಯಣ ಸರ್ಗೆ ಫಸ್ಟ್ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನಮ್ಮ ಕ್ಷೇತ್ರಕ್ಕೆ ಆಗಲಿ ನಮ್ದು ಇದಕ್ಕೆ ಮಲ್ಲೇಶ್ವರಂ ಕ್ಷೇತ್ರಕ್ಕೆ ತುಂಬ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಆಗಿರ್ಬೋದು, ಆಮೇಲೆ ಹಿರಿಯ ನಾಗರಿಕರಿಗಾಗಿರ್ಬೋದು, ಹ್ಯಾಂಡಿಕ್ಯಾಪ್ಸ್ಗಾಗಿರ್ಬೋದು, ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಸಾಯಬ್ರು ನಮ್ಮ ಸಾಯಬ್ರು ಒಳ್ಳೆ ಸಾಯಬ್ರು. ನಮಗೆ ಸಿಕ್ಕಿರೋದು ವಾರ್ಡ್ 65 ಸಾಯಬ್ರು ಅಶ್ವಥ್ ನಾರಾಯಣ ಅವರು. ಅವ್ರಿಗೆ ನಮ್ಮ ಕೃತಜ್ಞತೆ ತಿಳಿಸ್ತೀವಿ. ಅವ್ರ ಒಳ್ಳೆಯ ಅಭಿಪ್ರಾಯನೇ ಇದೆ ಅವ್ರ ಬಗ್ಗೆ, ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. 50 ದ್ವಿಚಕ್ರ ವಾಹನಗಳನ್ನು ವಿತರಿಸಿದ ಡಾಕ್ಟರ್ ಅಶ್ವಥ್ ನಾರಾಯಣ್. ಇದೇ ವೇಳೆ ದ್ವಿಚಕ್ರ ವಾಹನದ ವಿತರಣೆ ಕಾರ್ಯಕ್ರಮ ಕೂಡ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಿಗಮಗಳ ವತಿಯಿಂದ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಸುಮಾರು 50 ದ್ವಿಚಕ್ರ ವಾಹನಗಳನ್ನು ಫಲಾನುಭವಿಗಳಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಸ್ತಾಂತರ ಮಾಡಿದರು. ಟೈಲರಿಂಗ್ ಮಿಷಿನ್ ಅನ್ನು ಕೊಟ್ಟು ಅವರು ದುಡಿಮೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟು 330 ಜನಕ್ಕೆ ಈ ಟೈಲರಿಂಗ್ ಮಿಷಿನ್ ಕೊಡುವಂಥದ್ದಿತ್ತು. ಇವತ್ತು 250 ಜನಕ್ಕೆ ಕೊಟ್ಟಿದ್ದಾರೆ. ಇನ್ನು 80 ಜನಕ್ಕೆ ಕೊಡುವಂಥ ಬಾಕಿ ಇದೆ, ಅದನ್ನು ಕೊಡ್ತಾರೆ. ಇವತ್ತು ಫಲಾನುಭವಿಗಳಿಗೆ ಇವತ್ತೆಲ್ಲ ದೊರಕಿದೆ, ಭಾಳ ಸಂತೋಷ ಪಟ್ಟಿದ್ದಾರೆ. ನನಗೂ ಸಂತೋಷ, ಇಂಥ ದುಡಿಮೆ ವರ್ಗದ ಜನರಿಗೆ ಈ ರೀತಿ ಪ್ರೋತ್ಸಾಹ ಸಿಕ್ಕಿರೋದು ಒಳ್ಳೆ ಬೆಳವಣಿಗೆ. ಒಟ್ಟಿನಲ್ಲಿ ಕೇವಲ ಚುನಾವಣೆ ವೇಳೆ ಮಾತ್ರವೇ ಕ್ಷೇತ್ರದ ಕಡೆ ಮುಖ ಹಾಕುವ ನಾಯಕರ ನಡುವೆ ಅಶ್ವಥ್ ನಾರಾಯಣ್ ವಿಭಿನ್ನ ಕಾರ್ಯಕ್ರಮವೊಂದನ್ನ ಮಾಡಿ ಮೆಚ್ಚುಗೆಗೆ ಪಾತ್ರರಾದ್ರು. ನಾನು ಯಾವಾಗಲೂ ಜನರಿಗಾಗಿ ಎಂಬ ಸಂದೇಶ ನೀಡಿ ಜನರ ಕಷ್ಟಕ್ಕೆ ಮಿಡಿಯುವ ಕೆಲಸ ಮಾಡಿದ್ರು. ಗಣಪತಿ ಹೊನ್ನಾವರ, ನ್ಯೂಸ್ ಫಸ್ಟ್, ಬೆಂಗಳೂರು. ಕ್ರಿಕೆಟ್ ಮಹಾಜಾತ್ರೆ ಐಪಿಎಲ್ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ 31ಕ್ಕೆ ಮಿಲಿಯನ್ ಡಾಲರ್ ಟೂರ್ನಿಗೆ ಗ್ರ್ಯಾಂಡ್ ಕಿಕ್ ಸ್ಟಾರ್ಟ್ ಸಿಗಲಿದೆ. ಈ ಮೆಗಾ ಟೂರ್ನಿಯಲ್ಲಿ ಆಡೋದಕ್ಕೆ ವಿರಾಟ್ ಕೊಹ್ಲಿ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇದರ ನಡುವೆ ಕಿಂಗ್ ಕೊಹ್ಲಿ ಇಂದು ಅಭಿಮಾನಿಗಳ ಮುಂದೆ ಪ್ರತ್ಯಕ್ಷವಾದರು. ಬೆಂಗಳೂರು 18K ಮ್ಯಾರಥಾನ್ಗೆ ಕಿಂಗ್ ಕೊಹ್ಲಿ ಚಾಲನೆ. ಕನ್ನಡದಲ್ಲಿ ಮಾತನಾಡಿ ದಿಲ್ ಗೆದ್ದ ಸೆಂಚುರಿ ಸಿರದಾರ. ಐಪಿಎಲ್ ಸಿದ್ಧತೆಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿರುವ ವಿರಾಟ್ ಕೊಹ್ಲಿ ಇಂದು ಬೆಂಗಳೂರು 18K ಮ್ಯಾರಥಾನ್ಗೆ ಚಾಲನೆ ಕೊಟ್ಟರು. 18 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಓಟಕ್ಕೆ ವಿರಾಟ್ ಅಧಿಕೃತವಾಗಿ ಚಾಲನೆ ನೀಡಿದರು. ಬೆಂಗಳೂರು 18K ಮ್ಯಾರಥಾನ್ಗಾಗಿ ಹೊಸಕೇರಳ್ಳಿ ಟೋಲ್ ಬಳಿ ಭರ್ಜರಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿತ್ತು. ಈ ವೇದಿಕೆ ಮೇಲಿಂದ ವಿರಾಟ್ ಕೊಹ್ಲಿ ನೀಲಿ ಬಾವುಟ ತೋರಿಸುವ ಮೂಲಕ ಚಾಲನೆ ನೀಡಿದರು. ನಮಸ್ಕಾರ ಬೆಂಗಳೂರು ಎಂದ ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಬರೀ ಮ್ಯಾರಥಾನ್ಗೆ ಚಾಲನೆ ನೀಡಿ ಸುಮ್ಮನಾಗಲಿಲ್ಲ. ಚಾಲನೆ ಬಳಿಕ ತಮ್ಮ ಬಾಯಲ್ಲಿ ಕನ್ನಡದ ಕಂಪು ಹರಿಸಿದ್ರು. ಕನ್ನಡದಲ್ಲಿ ನಮಸ್ಕಾರ ಬೆಂಗಳೂರು ಎಂದು ಹೇಳೋ ಮೂಲಕ ಕನ್ನಡಿಗರ ಮನಗೆದ್ರು. ಬಳಿಕ ಇಷ್ಟು ಜನ ಸೇರಿರೋದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ, ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಇನ್ನು ಕೊಹ್ಲಿ ಮ್ಯಾರಥಾನ್ಗೆ ಚಾಲನೆ ನೀಡೋ ಸುದ್ದಿ ಕೇಳಿ ಸಾವಿರಾರು ಜನ ಜಮಾಯಿಸಿದ್ರು. ಮಾತನಾಡುವ ವೇಳೆ ಕೊಹ್ಲಿ ಕೊಹ್ಲಿ ಎಂಬ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅಭಿಮಾನಿಗಳಿಗೆ ನಿರಾಸೆ ಮಾಡಿದ ವಿರಾಟ್ ವೇದಿಕೆ ಮೇಲಿಂದಲೇ ಸೆಲ್ಫಿ ತೆಗೆದಿದ್ದಾರೆ. ಒಟ್ಟಿನಲ್ಲಿ ಮೊದಲ ಬಾರಿ ಬೆಂಗಳೂರು 18K ಮ್ಯಾರಥಾನ್ಗೆ ಆಗಮಿಸಿದ ವಿರಾಟ್ ಕೊಹ್ಲಿ ಓಟಗಾರರಲ್ಲಿ ಹೊಸ ಹುಮ್ಮಸ್ಸು ತುಂಬಿದ್ರು. ಜೊತೆಗೆ ಬೆಳ್ಳಂಬೆಳಗ್ಗೆ ಕೊಹ್ಲಿಯನ್ನ ಕಂಡು ಸಿಲಿಕಾನ್ ಸಿಟಿ ಮಂದಿ ಪುಳಕಿತರಾದ್ರು. ಮಾಗುಂಡಯ್ಯ ಪಟೇಲ್, ಸ್ಪೋರ್ಟ್ಸ್ ಬ್ಯೂರೋ, ನ್ಯೂಸ್ ಫಸ್ಟ್. ಮಾರ್ಕೆಟ್ ಬೆಂಗಳೂರಿನ ಹೃದಯ ಭಾಗ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೆಆರ್ ಮಾರ್ಕೆಟ್ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ತನ್ನನ್ನ ನಂಬಿ ಬಂದ ಜನರಿಗೆ ಉದ್ಯೋಗ ಕಟ್ಟಿಕೊಟ್ಟು ಅನ್ನ ಹಾಕ್ತಿರುವ ಸ್ಥಳ. ಇಂಥ ಜಾಗದಲ್ಲಿ ನಟಿಯೊಬ್ರು ವಿಭಿನ್ನವಾಗಿ ಫೋಟೋ ಶೂಟ್ ಮಾಡಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಸಿನಿಮಾ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದು ಅಲ್ಲದೆ ಅನೇಕ ಪರಭಾಷೆಗಳ ಸಿನಿಮಾದಲ್ಲೂ ನಟಿಸಿ
ಸೈ ಅನಿಸಿಕೊಂಡಿರುವ ನಟಿ ಖುಷಿ ವಿಭಿನ್ನವಾದ ಫೋಟೋ ಶೂಟ್ ಒಂದರಲ್ಲಿ ಮಿಂಚಿದ್ದಾರೆ. ಕ್ಯಾರ್ ಮಾರ್ಕೆಟ್ನಲ್ಲಿ ಬೆಳ್ಳಂ ಬೆಳಗ್ಗೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ನಾಗರಾಜ್ ಸೋಮಯಾಜಿ ಸಾರಥ್ಯದ ಫೋಕಸ್ ಸ್ಟುಡಿಯೋ ಮುಂದಾಳತ್ವದಲ್ಲಿ ದಿಯಾ ಖುಷಿ ಫೋಟೋ ಅದ್ದೂರಿಯಾಗಿ ಮೂಡಿಬಂದಿದೆ. ಕ್ಯಾರ್ ಮಾರ್ಕೆಟ್ನ ಹೂ ಮಾರಾಟ ಮಾಡುವ ಜಾಗದಲ್ಲಿ ಕುಳಿತು ತಿಳಿ ನೀಲಿ ಸೀರೆಯನ್ನುಟ್ಟು ಕ್ಯಾಮರಾ ಕಣ್ಣುಗಳಲ್ಲಿ ಸೆರೆಯಾಗಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಪಸ್ಟ್ಗೆ ದಿಯಾ ಖ್ಯಾತಿಯ ಖುಷಿ ರವಿ ತಮ್ಮ ವಿಭಿನ್ನ ಫೋಟೋ ಶೂಟ್ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಒಳ್ಳೆ ಮಜಾ ಮಾಡಿದ್ವಿ. ಆಲ್ಮೋಸ್ಟ್ 1 hour ಅಲ್ಲೆಲ್ಲ ಪೂರ್ತಿ ಶೂಟ್ ಆಗೋಯ್ತು. ನಾನು ಫಸ್ಟ್ ಟೈಮ್ ಗೋಲ್ಡನ್ ಆರ್ಸ್ ಅಲ್ಲಿ ಫೋಟೋ ಶೂಟ್ ಮಾಡ್ತಾ ಇರೋದು ಔಟ್ಡೋರ್. ಶ್ರೀಧರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಸಿನಿಮಾ ಇಂಡಸ್ಟ್ರಿ ಅಂದ್ರೇನೆ ಹೀಗೆ, ಗೆದ್ದಾಗ ಮೆರವಣಿಗೆ ಮಾಡ್ತಾರೆ, ಸೋತಾಗ ಮರೆತು ಬಿಡ್ತಾರೆ. ಜನ ಒಂದ್ಸಲ ಮರೆತರೆ ಮತ್ತೆ ಕಮ್ಬ್ಯಾಕ್ ಮಾಡೋದು ತುಂಬಾನೇ ಕಷ್ಟ. ಇದೀಗ ನಟಿ ಅವಂತಿಕಾ ಶೆಟ್ಟಿ ಕಥೆನೂ ಹೀಗೆ ಆಗಿದೆ. 2015 ರಂಗಿತರಂಗ ಚಿತ್ರದೊಂದಿಗೆ ಸ್ಯಾಂಡಲ್ವುಡ್ಗೆ ಪರಿಚಯವಾದ ಮುಂಬೈ ಚೆಲುವೆ ತಮ್ಮ ಚೊಚ್ಚಲ ಸಿನಿಮಾದಲ್ಲೇ ಕನ್ನಡಿಗರ ಹೃದಯ ಕದ್ದಿದ್ರು. ಮೊದಲ ಸಿನಿಮಾ ಹಿಟ್ ಆದ್ಮೇಲೆ ಅವಕಾಶಗಳು ಬರದೇ ಇರುತ್ತಾ ಅವಂತಿಕಾ ಶೆಟ್ಟಿಗೂ ಕೆಲವು ದೊಡ್ಡ ಸಿನಿಮಾಗಳಲ್ಲೇ ನಟಿಸೋ ಚಾನ್ಸ್ ಸಿಕ್ತು. ರಿಯಲ್ ಸ್ಟಾರ್ ಉಪೇಂದ್ರ ಜೊತೆ ಕಲ್ಪನಾ 2, ಗುರುನಂದನ್ ಜೊತೆ ರಾಜು ಕನ್ನಡ ಮೀಡಿಯಂ, ಹಾಗೂ ರಂಗಿತರಂಗ ಟೀಮ್ ಜೊತೆ ರಾಜರಥ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದ್ರು. ಬಟ್ ಮೊದಲ ಸಿನಿಮಾದಿಂದ ಸಿಕ್ಕ ನೇಮು ಫೇಮು ಉಳಿದ ಚಿತ್ರಗಳಿಂದ ಸಿಗಲಿಲ್ಲ. ಈ ನಡುವೆ ರಾಜು ಕನ್ನಡ ಮೀಡಿಯಂ ನಿರ್ಮಾಪಕನೊಂದಿಗೆ ಮಾಡಿಕೊಂಡ ವಿವಾದವು ಅವಂತಿಕಾ ಶೆಟ್ಟಿಯ ಕರಿಯರ್ಗೆ ಬ್ಲಾಕ್ ಮಾರ್ಕ್ ಆಯಿತು ಎನ್ನಲಾಗ್ತಿದೆ. ಇದೇ ಸಂದರ್ಭದಲ್ಲಿ ರಂಗಿತರಂಗ ಚೆಲುವಿಗೆ ಫ್ಯಾಮಿಲಿಯಲ್ಲೂ ಕೆಲವು ಸಮಸ್ಯೆಗಳು ಎದುರಾದವು. ಒಂದು ಕಡೆ ಸೋಲು, ವಿವಾದ, ಆ ಕಡೆ ಕೌಟುಂಬಿಕ ಸಮಸ್ಯೆ, ಎರಡೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎಡವಿದ ನಟಿ ಬಂದ ದಾರಿಗೆ ಸುಂಕವಿಲ್ಲ ಅಂದ್ಕೊಂಡು ಮುಂಬೈ ಫ್ಲೈಟ್ ಹತ್ತಿದ್ರು. ಕಳೆದ 5 ವರ್ಷದಿಂದ ಮುಂಬೈನಲ್ಲೇ ಸೆಟಲ್ ಆಗಿರೋ ಅವಂತಿಕಾ ಶೆಟ್ಟಿ ಈಗ ಮತ್ತೆ ಕನ್ನಡ ಸಿನಿಮಾ ಮಾಡೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನನಗೊಂದು ಅವಕಾಶ ಕೊಡಿ, ನಾನು ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ನಟಿಸ್ತೀನಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿರೋ ಅವಂತಿಕಾ, ಕೆಲವು ಪರ್ಸನಲ್ ಕಾರಣದಿಂದ ನಾನು ಇಷ್ಟು ದಿನ ಸಿನಿಮಾದಿಂದ ದೂರವಿದ್ದೆ, ಈಗ ಎಲ್ಲಾ ಸಮಸ್ಯೆಗಳಿಂದ ಹೊರಬಂದಿದ್ದೇನೆ, ಅವಕಾಶ ಸಿಕ್ಕರೆ ಖಂಡಿತ ಮತ್ತೆ ನಟಿಸ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಎನಿವೇ, ಅವಂತಿಕಾ ಶೆಟ್ಟಿ ಮಾಡಿದ್ದು ಬೆರಳೆಣಿಕೆ ಚಿತ್ರಗಳು ಮಾತ್ರ. ರಂಗಿತರಂಗ ಬಿಟ್ಟರೆ ಬೇರೆ ಯಾವ ಸಿನಿಮಾನೂ ಆಕೆಯ ಕೈ ಹಿಡಿದಿಲ್ಲ. ಈಗ ಮತ್ತೆ ಬಣ್ಣ ಹಚ್ಚುವ ಆಸೆ ವ್ಯಕ್ತಪಡಿಸ್ತಿರೋ ಅವಂತಿಕಾಗೆ ಸ್ಯಾಂಡಲ್ವುಡ್ ಕೈ ಹಿಡಿಯುತ್ತಾ? ಕಾದು ನೋಡೋಣ. ಭರತ್, ನ್ಯೂಸ್ ಫಸ್ಟ್, ಫಿಲ್ಮ್ ಬ್ಯೂರೋ. ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರೋ ಹೊತ್ತಲ್ಲೇ ರಾಜ್ಯದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮತದಾರರಿಗೆ ವಿತರಿಸಲು ಸಂಗ್ರಹಿಸಿದ್ದ ರೇಷನ್ ಕಿಟ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಟಾಟಾ ಏಸ್ ವಾಹನದಲ್ಲಿ ರೇಷನ್ ಕಿಟ್ ಸಂಗ್ರಹಿಸಿ ವಿತರಣೆ ಮಾಡುವ ವೇಳೆ ಪೊಲೀಸರು ದಾಳಿ ನಡೆಸಿ ಸೀಜ್ ಮಾಡಿದ್ದಾರೆ. ಘಟನೆ ಸಂಬಂಧ ಸಾದಿಕ್ ಎಂಬುವರ ಟಾಟಾ ಏಸ್ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಈ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಹ ನೀಡಿದ್ದಾರೆ. ವಿಧಾನಸೌಧದ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡ ಹಾಗೂ ಜಗಜ್ಯೋತಿ ಬಸವಣ್ಣನವರ ಪ್ರತಿಮೆಗಳನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನಾವರಣಗೊಳಿಸಿದ್ರು. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದ ಶ್ರೀಗಳು,
ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, ವಚನಾನಂದ ಶ್ರೀಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಅಮಿತ್ ಶಾಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ವಿಧಾನಸಭೆಯ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಚಿವ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಮಾಜಿ ಸಚಿವ ಸುರೇಶ್ ಕುಮಾರ್ ಕೂಡ ಉಪಸ್ಥಿತರಿದ್ದರು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಗೂ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರಿಗೂ ಒಂದು ರೀತಿಯ ವಿಶೇಷ ನಂಟಸ್ಥಾನವಿತ್ತು ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಹೀಗಾಗಿ ನಾಳೆ ರಾಜ್ಯ ಸರ್ಕಾರ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಗೆ ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಶ್ ಅವರ ಹೆಸರನ್ನ ಇಡಲಿದೆ. ಈ ಹಿನ್ನೆಲೆ ಫಿಲಂ ಚೇಂಬರ್ನಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು. ಈ ವೇಳೆ ಫಿಲಂ ಚೇಂಬರ್ ಅಧ್ಯಕ್ಷರಾದ ಬಾಮ ಹರೀಶ್, ನಟ ದೊಡ್ಡಣ್ಣ, ಅಕಾಡೆಮಿ ಅಧ್ಯಕ್ಷರಾದ ಅಶೋಕ್ ಕಶ್ಯಪ, ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು, ಉಮೇಶ್ ಬಣಕಾರ್ ಮುಂತಾದವರು ಭಾಗಿಯಾಗಿದ್ದರು. ಈ ಹಿಂದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಈ ಬಗ್ಗೆ ಘೋಷಣೆ ಮಾಡಿದ್ರು. ನಾಯಕರಾಗಿ ಪ್ರಸಿದ್ಧರಾಗಿರುವ ಶರಣ್ ಗಾಯಕರಾಗೂ ಅಷ್ಟೇ ಪ್ರಸಿದ್ಧಿಯಾಗಿದ್ದಾರೆ. ಸದ್ಯ ಕೆಎಂ ರಘು ನಿರ್ದೇಶನದ ಜಸ್ಟ್ ಪಾಸ್ ಚಿತ್ರಕ್ಕಾಗಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಎಕ್ಸ್ಕ್ಯೂಸ್ ಮೀ ಕೇಳಿ ನನ್ನ ಲೆಕ್ಚರ್, ಜಸ್ಟ್ ಪಾಸ್ ಆಗೋದಿಲ್ಲ ನಿಮ್ಮ ಫ್ಯೂಚರ್ ಎಂಬ ಹಾಡನ್ನ ನಟ ಗಾಯಕ ಶರಣ್ ಹಾಡಿದ್ದಾರೆ. ಹರ್ಷವರ್ಧನ್ ರಾಜ್ ಸಂಗೀತ ನೀಡಿದ್ದಾರೆ. ಈ ಹಾಡಿನಲ್ಲಿ ಸಾಧು ಕೋಕಿಲ ಅಭಿನಯಿಸಿದ್ದಾರೆ. ರಾಯ್ಸ್ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ಕೆವಿ ಶಶಿಧರ್ ನಿರ್ಮಿಸುತ್ತಿರುವ ವಿಭಿನ್ನ ಕಥಾಹಂದರ ಹೊಂದಿರುವ ಈ ಚಿತ್ರಕ್ಕೆ ನಿರ್ದೇಶಕ ಕೆಎಂ ರಘು ಅವರೇ ಕತೆ ಚಿತ್ರಕತೆ ಬರೆದಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.